हेलो एवरीवन, दिस इज दीप्ति. सो सर्फेस केमिस्ट्री अल्ली इंपॉर्टेंट क्वेश्चन्स यावुदु अन्नोदन्न इवत्तु नानु माड्ता इदीनि. सो फस्ट वन बंदु गिव द डिफरेंस बिटवीन फिजिक्स ऑप्शन एंड केमिस ऑप्शन. सो ई क्वेश्चन फिजिक्स ऑप्शन बदलु फिजिकल अड्सॉर्प्शन अंतारे इरबहुदु इल्लंद्रे केमिकल अड्सॉर्प्शन अंतारू इरबहुदु. सो डिफरेंस नोडोण इदु. सो इदु 2 मार्क्स निमगे इरुत्ते क्वेश्चन. 2 मार्क्स क्वेश्चन नानिल्ली 4 पॉइंट्स कोट्टिदीनि. सो 2 मार्क्स के 2 पॉइंट्स बरद्रे साकु. सो फिजिक्स ऑप्शन एंड केमिस ऑप्शन. सो फर्स्ट डिफरेंस, इट इन्वॉल्व्स वीक वैन डर वाल फोर्स. सो फिजिक्स ऑप्शन वीक वैन डर वाल फोर्स तोरिसुत्ते, केमिस ऑप्शन केमिकल बॉन्डिंग. एंड फिजिक्स ऑप्शन इट इज नॉट स्पेसिफिक, केमिस ऑप्शन इट इज हाईली स्पेसिफिक. फिजिक्स ऑप्शन इज रिवर्सिबल एंड केमिस ऑप्शन इज इररिवर्सिबल. एंड फिजिक्स ऑप्शन एंथाल्पी ऑफ अड्सॉर्प्शन इज लो हियर एंड एंथाल्पी ऑफ अड्सॉर्प्शन इज हाई इन केमिस ऑप्शन. सो यदर ईजी आगिरो एरडु पॉइंट ना ओद्कोळ्ळी. सो हागेने नेक्स्ट डिफरेंस बंदु गिव एनी टू डिफरेंस बिटवीन अड्सॉर्प्शन एंड अब्सॉर्प्शन. ओके, सो अड्सॉर्प्शन बंदु इट इज अ सर्फेस फिनोमिनम. सो अड्सॉर्प्शन नानु सर्फेस केमिस्ट्री चाप्टर ना कंप्लीट माडिदीनि निमगे. सो अड्सॉर्प्शन अब्सॉर्प्शन बगे गोत्तिल्ल अंदिद्रे डिस्क्रिप्शन लिंक इरुत्ते नोडि. सो अड्सॉर्प्शन अंद्रे मॉलिक्यूल्स सर्फेस मेले इरुत्ते, अब्सॉर्प्शन अंतंद्रे मॉलिक्यूल्स सो ओंदु मटेरियल ओळगडे इरुत्ते. सो अड्सॉर्प्शन इट इज अ सर्फेस फिनोमिनन, अब्सॉर्प्शन इट इज अ बल्क फिनोमिनन. एंड मॉलिक्यूल्स आर अक्युमुलेटेड ऑन द सर्फेस ऑफ द मटेरियल. हियर द मॉलिक्यूल्स पेनिट्रेट इन टू द बल्क ऑफ द मटेरियल. सो इदेरडु डिफरेंस. ಸೊ ಹಾಗೆ ನೆಕ್ಸ್ಟ್ ಕ್ವಶನ್ ಟೂ ಮಾರ್ಕ್ಸ್ಗೆ ಗ್ರಾಫು ಕೇಳ್ಬೋದು ನಿಮಗೆ. ಟೂ ಮಾರ್ಕ್ಸ್ಗೆ ನೋಡಿ ಇಲ್ಲಿ ಗ್ರಾಫ್. ಡ್ರಾ ಎ ಗ್ರಾಫ್ ಆಫ್ ಫ್ರೆಂಡ್ಲಿಕ್ ಅಡ್ಸಾಪ್ಷನ್ ಐಸೋಥರ್ಮ್ ಅಂತ ಆರು ಕ್ವಶನ್ ಬರುತ್ತೆ. ಆರ್ ಪ್ಲಾಟ್ ಎ ಗ್ರಾಫ್ ಆಫ್ ಲಾಗ್ ಎಕ್ಸ್ ಬೈ ಎಮ್ ವರ್ಸಸ್ ಲಾಗ್ ಪಿ. ಎಕ್ಸ್ ಬೈ ಎಮ್ನ ಎಕ್ಸ್ಟೆಂಟ್ ಆಫ್ ಅಡ್ಸಾಪ್ಷನ್ ಅಂತ ಕರಿತೀವಿ, ಪಿ ಪ್ರೆಷರ್. ಸೊ ಗ್ರಾಫ್ ನೋಡಿ, ವೈ ಆಕ್ಸಿಕ್ಸ್ ಅಲ್ಲಿ ಲಾಗ್ ಎಕ್ಸ್ ಬೈ ಎಮ್ ಆ್ಯಂಡ್ ಎಕ್ಸ್ ಆಕ್ಸಿಸ್ ಅಲ್ಲಿ ಲಾಗ್ ಪಿ ಇದೆ. ಸೊ ನಿಮಗೆ ಗ್ರಾಫ್ ಅಪ್ವರ್ಡ್ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಪಾಸಿಟಿವ್ ಗ್ರಾಫ್. ಸೊ ಈ ಗ್ರಾಫ್ನ ಬರೆದು ಸ್ಲೋಪ್ ಏನು, ಇಂಟರ್ಸೆಪ್ಟ್ ಏನು ಅಂತ ತೋರಿಸಿದ್ರೆ ನಿಮಗೆ 2 ಮಾರ್ಕ್ಸ್. ಇದಕ್ಕೊಂದು ಮಾರ್ಕ್ಸ್ ಇರುತ್ತೆ, ಇದಕ್ಕೊಂದು ಮಾರ್ಕ್ಸ್ ಇರುತ್ತೆ. ಸೊ ಇಂಟರ್ಸೆಪ್ಟ್ ಲಾಗ್ ಕೆ, ಸ್ಲೋಪ್ ಬಂದು 1/n. ಸೊ ನೆಕ್ಸ್ಟ್ ಫೋರ್ತ್. ಸೊ ಫೋರ್ತ್ ಒನ್, ಎಕ್ಸ್ಪ್ಲೇನ್ ಫ್ರೆಂಡ್ಲಿಕ್ ಅಡ್ಸಾಪ್ಷನ್ ಐಸೋಥರ್ಮ್ ಈಕ್ವೇಷನ್. ಸೊ ಗ್ರಾಫ್ ನೋಡಿದ್ರೆ ನೆಕ್ಸ್ಟ್ ಈಕ್ವೇಷನ್. ಸೊ ಈಕ್ವೇಷನ್ ಬಂದು ಎಕ್ಸ್ ಬೈ ಎಮ್ ಇಸ್ ಈಕ್ವಲ್ ಟು ಕೆ ಇನ್ ಟು ಪಿ ಟು ದ ಪವರ್ ಆಫ್ 1/n, ವೇರ್ ಎನ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 1. ಇಷ್ಟು ಕಂಪ್ಲೀಟಾಗಿ ಬರೀಬೇಕು, ಇಲ್ಲಾಂದ್ರೆ ಮಾರ್ಕ್ಸ್ ಸಿಗಲ್ಲ ನಿಮಗೆ. ಇಷ್ಟು ಕಂಪ್ಲೀಟಾಗಿ ಬರೀಬೇಕು. ಎಕ್ಸ್ ಬೈ ಎಮ್ ಇಸ್ ಈಕ್ವಲ್ ಟು ಕೆ ಇನ್ ಟು ಪಿ ಟು ದ ಪವರ್ ಆಫ್ 1/n, ವೇರ್ ಎನ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 1. ಸೊ ಈ ಇಕ್ವೇಷನ್ಗೆ 1 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ಎಕ್ಸ್ಪ್ಲನೇಷನ್, ಇಲ್ಲಿ ಏನು ಟರ್ಮ್ಸ್ ಇರುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇನ್ನೊಂದು ಮಾರ್ಕ್ಸ್ ಇರುತ್ತೆ. ಎಕ್ಸ್ ಅಂತಂದರೆ ಮಾಸ್ ಆಫ್ ಗ್ಯಾಸ್ ಅಡ್ಸಾರ್ಬ್, ಮಾಸ್ ಆಫ್ ಅಡ್ಸಾರ್ಬೆಂಟ್, ಪಿ ಪ್ರೆಷರ್, ಕೆ ಎನ್ ಇಸ್ ಎಂಪಿರಿಕಲ್ ಕಾನ್ಸ್ಟೆಂಟ್. ಸೊ ನೆಕ್ಸ್ಟ್ ಒನ್ ಹೋಗೋಣ, ಫಿಫ್ತ್ ಒನ್ಗೆ. ಸೊ ವಾಟ್ ಆರ್ ಶೇಪ್ ಸೆಲೆಕ್ಟಿವ್ ಕ್ಯಾಟಾಲಿಸಿಸ್, ಗಿವ್ ಎನ್ ಎಕ್ಸಾಂಪಲ್. ಸೊ ಶೇಪ್ ಸೆಲೆಕ್ಟಿವ್ ಕ್ಯಾಟಾಲಿಸಿಸ್ 1 ಮಾರ್ಕ್ಸು, ಎಕ್ಸಾಂಪಲ್ 1 ಮಾರ್ಕ್ಸು. ದ ಕ್ಯಾಟಲಿಟಿಕ್ ರಿಯಾಕ್ಷನ್ ದಟ್ ಡಿಪೆಂಡ್ಸ್ ಅಪಾನ್ ದ ಪೋರ್ ಸ್ಟ್ರಕ್ಚರ್ ಆಫ್ ಕ್ಯಾಟ್ಲಿಸ್ಟ್. ಏನು ಮೇನ್ ಪಾಯಿಂಟು, ಪೋರ್ ಸ್ಟ್ರಕ್ಚರ್ ಆಫ್ ಕ್ಯಾಟ್ಲಿಸ್ಟ್ ಆ್ಯಂಡ್ ದ ಸೈಜ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಇಸ್ ಕಾಲ್ಡ್ ಶೇಪ್ ಸೆಲೆಕ್ಟಿವ್ ಕ್ಯಾಟಾಲಿಸಿಸ್. ಸೊ ಎಕ್ಸಾಂಪಲ್ ಬಂದು ಜಿಯೋಲೈಟ್. ಸೊ ಜಿಯೋಲೈಟ್ ಯೂಸಸ್ ನಿಮಗೆ ಕ್ವಶನ್ ಕೇಳ್ಬೋದು. ಸೊ ಇದು ಫಿಫ್ತ್ ಕ್ವಶನ್. ಹಾಗೆ ಸಿಕ್ಸ್ತ್ ಒನ್, ಇನ್ನೊಂದು ಡಿಫ್ರೆನ್ಸ್ ಈ ಚಾಪ್ಟರಲ್ಲಿ ಬಂದು ಲಿಯೋಫೋಬಿಕ್ ಆ್ಯಂಡ್ ಲಿಯೋಫೀಲಿಕ್ ಡಿಫ್ರೆನ್ಸ್. ಸೊ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಇದು. ಇದು ಕೂಡ 2 ಮಾರ್ಕ್ಸ್ಗೆ. ನಿಮಗೆ ಸರ್ಫೇಸ್ ಕೆಮಿಸ್ಟ್ರಿ 2+2+1 ಈ ಥರ ಕ್ವಶನ್ ಬರೋದು ಜಾಸ್ತಿ. ಸೊ ಹಾಗಾಗಿ 2 ಮಾರ್ಕ್ಸ್ದೆ ನಾನು ಹಾಕಿದ್ದೀನಿ. ಸೊ ಲಿಯೋಫೀಲಿಕ್ ಆ್ಯಂಡ್ ಲಿಯೋಫೋಬಿಕ್, ದೇ ಆರ್ ರಿವರ್ಸಿಬಲ್ ಸಾಲ್, ಇರ್ರಿವರ್ಸಿಬಲ್ ಸಾಲ್. ಸೊ ಮೋರ್ ಸ್ಟೇಬಲ್, ಲೆಸ್ ಸ್ಟೇಬಲ್. ಲಿಯೋಫೀಲಿಕ್ ಕೆನಾಟ್ ಬಿ ಕಾಗುಲೇಟೆಡ್ ಈಸಿಲಿ, ಲಿಯೋಫೋಬಿಕ್ ಕ್ಯಾನ್ ಬಿ ಕಾಗುಲೇಟೆಡ್ ಈಸಿಲಿ. ಸೊ ಅಕಸ್ಮಾತ್ ಇದ್ರ ಮೇಲೆ ನಿಮಗೆ ಎಕ್ಸಾಂಪಲ್ 1 ಮಾರ್ಕ್ಸ್ಗೆ ಕೇಳಿದ್ರೆ ಅಂತ ಇಲ್ಲಿ ಬರೆದಿದ್ದೀನಿ ನಾನು. ಸೊ ಎಕ್ಸಾಂಪಲ್ ನೋಡ್ಕೊಳ್ಳಿ, ಲಿಯೋಫೀಲಿಕ್ಗೆ ಮಿಲ್ಕ್ ಗಮ್ ಜೆಲಾಟಿನ್, ಲಿಯೋಫೋಬಿಕ್ಗೆ ಬಂದರೆ ಸಿಲ್ವರ್ ಸಾಲ್, ಗೋಲ್ಡ್ ಸಾಲ್ ಇರುತ್ತೆ. ಸೊ ಇದು ಇಂಪಾರ್ಟೆಂಟ್ ಡಿಫ್ರೆನ್ಸು. ಸೊ ಅದಾದಮೇಲೆ ಸೆವೆಂತ್ ಒನ್, ಸೊ ದಿಸ್ ಈಸ್ ಆಲ್ಸೋ ಫಾರ್ 2 ಮಾರ್ಕ್ಸ್. ಹೌ ಡು ಯು ಪ್ರಿಪೇರ್ ಗೋಲ್ಡ್ ಸಾಲ್ ಬೈ ಬ್ರಿಡಿಕ್ಸ್ ಆರ್ಕ್ ಮೆಥಡ್. ಸೊ ಇಲ್ಲಿ ಗೋಲ್ಡ್ ಸಾಲ್ ಅಂತ ಇರಬಹುದು, ಸಿಲ್ವರ್ ಸಾಲ್ ಅಂತಾರು ಕೇಳ್ಬೋದು. ಸೊ ನಿಮಗೆ ಸಾಲ್ ಪ್ರಿಪೇರ್ ಮಾಡೋಕ್ಕೆ ಇದು ಬ್ರಿಡಿಕ್ಸ್ ಆರ್ಕ್ ಮೆಥಡ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದೀನಿ ನಾನು, ಬ್ರಿಡಿಕ್ಸ್ ಆರ್ಕ್ ಮೆಥಡ್ಗೆ ಎಕ್ಸ್ಪ್ಲನೇಷನ್ ಇದೆ.
सो इल्ली डायग्रामली एरडु मेटल एलेक्ट्रोड तगोंडिद्वि इल्ली गोल्ड इरोद्रिंद गोल्ड एलेक्ट्रोड्स ने तगोंडिर्तीवि इदन्न बैटरी कनेक्ट माडिद्वि हाई वोल्टेज बैटरी गे सो ಈ ಬೀಕರಲ್ಲಿ ಸೊ ಒಳಗಡೆ ಇರೋ ಕಂಟೈನರಲ್ಲಿ ವಾಟರ್ ಪ್ಲಸ್ ಕೆ ಓ ಎಚ್ ಎಲೆಕ್ಟ್ರೋಲೈಟ್ ಇದೆ, ಅದಾದಮೇಲೆ ಔಟರ್ ಕೋಟಿಂಗಲ್ಲಿರೋ ವೆಸಲಲ್ಲಿ ನಿಮಗೆ ಐಸ್ ಪ್ಲಸ್ ಸಾಲ್ಟ್. ಸೊ ಇದನ್ನ ಐಸ್ ಪ್ಲಸ್ ಸಾಲ್ಟ್ ಅಂದರೆ ಫ್ರೀಜಿಂಗ್ ಮಿಕ್ಸ್ಚರ್ ಅಂತ ಕರಿತೀವಿ, ಫ್ರೀಜಿಂಗ್ ಮಿಕ್ಸ್ಚರ್. ಸೊ ಡಯಾಗ್ರಾಮ್ ಇಲ್ಲಿರೋದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ ಏನಾಗುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ವಿ. ಇನ್ ದಿಟ್ಸ್ ಮೆಥಡ್ ಟೂ ಗೋಲ್ಡ್ ರಾಡ್ ಇಸ್ ಡಿಪ್ಡ್ ಇನ್ ಐಸ್ ಕೋಲ್ಡ್ ವಾಟರ್ ವಿತ್ ಲಿಟಲ್ ಕೆ ಓ ಎಚ್, ವಾಟರ್ ವಿತ್ ಲಿಟಲ್ ಕೆ ಓ ಎಚ್. ಸೊ ಗೋಲ್ಡ್ ರಾಡ್ನ ನಾವು ವಾಟರ್ ವಿತ್ ಕೆ ಓ ಎಚ್ ಎಲ್ಲ ಡಿಪ್ ಮಾಡಿದ್ವಿ. ದ ವೆಸಲ್ ಇಸ್ ಕೆಪ್ಟ್ ಇನ್ ಫ್ರೀಜಿಂಗ್ ಮಿಕ್ಸ್ಚರ್, ಈ ವೆಸಲ್ನ ಯಾವುದ್ರಲ್ಲಿ ಇಟ್ಟಿದ್ವಿ, ಫ್ರೀಜಿಂಗ್ ಮಿಕ್ಸ್ಚರಲ್ಲಿ ಇಟ್ಟಿದ್ದೀವಿ. ಆನ್ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್, ನೆಕ್ಸ್ಟ್ ಏನು ಮಾಡ್ತೀವಿ, ಕರೆಂಟ್ನ ಪಾಸ್ ಮಾಡ್ತೀವಿ. ಆ್ಯಂಡ್ ಎಲೆಕ್ಟ್ರಿಕ್ ಆರ್ಕ್ ಈಸ್ ಸ್ಟಕ್ ಬಿಟ್ವೀನ್ ಟೂ ಗೋಲ್ಡ್ ಎಲೆಕ್ಟ್ರೋಡ್. ಸೊ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡ್ತಿದ್ದಂಗೆ ಏನಾಗುತ್ತೆ, ಈ ಟೂ ಎಲೆಕ್ಟ್ರೋಡ್ಸ್ ಮೂಮೆಂಟ್ ಆಗುತ್ತೆ. ಸೊ ಇದೆರಡರ ಮಧ್ಯ ಸ್ಪಾರ್ಕ್, ಸೊ ಮೂಮೆಂಟ್ ಆದಾಗ ಇದೆರಡರ ಮಧ್ಯೆ ಸ್ಪಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಎಲೆಕ್ಟ್ರಿಕ್ ಆರ್ಕ್ ಇಸ್ ಸ್ಟಕ್ ಬಿಟ್ವೀನ್ ಟು ಗ್ಲೋ ಗೋಲ್ಡ್ ರಾಡ್ಸ್ ಅಂತ ಹೇಳಿದ್ದೀವಿ. ಸೊ ಸ್ಪಾರ್ಕ್ ಜನರೇಟ್ ಆದಾಗ, ಎಲೆಕ್ಟ್ರಿಕ್ ಆರ್ಕ್ ಆದಾಗ ಏನಾಗುತ್ತೆ, ಹೀಟ್ ಜನರೇಟ್ ಆಗುತ್ತೆ. ಸೊ ಹೀಟ್ ಜನರೇಟ್ ಆದಾಗ ಏನಾಗುತ್ತೆ, ಸೊ ಗೋಲ್ಡ್ ರಾಡಲ್ಲಿ ಈ ಗೋಲ್ಡ್ ರಾಡಲ್ಲಿರೋ ಮಾಲಿಕ್ಯೂಲ್ಸ್ ಎವಾಪರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾದ್ರೆ ಹೀಟ್ ಪ್ರೊಡ್ಯೂಸ್ ಬೈ ದಿ ಸ್ಪಾರ್ಕ್ ಕಾಸಸ್ ಎ ಸ್ಮಾಲ್ ಅಮೌಂಟ್ ಆಫ್ ಗೋಲ್ಡ್ ಟು ವೇಪರೈಸ್. ಸೊ ಗೋಲ್ಡ್ ಏನಾಗುತ್ತೆ, ವೇಪರೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ದ ವೇಪರ್ ಆಫ್ ದಿ ಗೋಲ್ಡ್, ವೇಪರ್ ಆಗ್ತಾ ಇರುತ್ತೆ, ನಿಮಗೆ ಔಟರ್ ಕೋಟಿಂಗ್ ವೆಸಲಲ್ಲಿ ಐಸ್ ಇರುತ್ತೆ, ಈ ಐಸ್ ಏನು ಮಾಡುತ್ತೆ, ಕಂಡೆನ್ಸೇಷನ್ ಮಾಡುತ್ತೆ. ಸೊ ಮಾಲಿಕ್ಯೂಲ್ಸ್ನ ಕಂಡೆನ್ಸ್ ಮಾಡುತ್ತೆ. ಸೊ ಡ್ಯೂ ಟು ಕಂಡೆನ್ಸೇಷನ್, ಸೊ ಕಂಡೆನ್ಸ್ ಮಾಡಿದಾಗ ಏನಾಗುತ್ತೆ, ಎವಾಪರೇಟೆಡ್ ಗೋಲ್ಡ್ ಮಾಲಿಕ್ಯೂಲ್ಸು ಬಂದು ಕೊನೆಗೆ ಕೆಳಗಡೆ ಸೆಟಲ್ ಆಗುತ್ತೆ. ಸೊ ದ ವೇಪರ್ ಆಫ್ ದಿ ಗೋಲ್ಡ್ ಕೂಲ್ಡ್ ಸಡನ್ಲಿ ಟು ಫಾರ್ಮ್ ಎ ಕೊಲೈಡಿಯಲ್ ಗೋಲ್ಡ್. ದಿಸ್ ಈಸ್ ಹೌ ಗೋಲ್ಡ್ ಸಾಲ್ ಇಸ್ ಪ್ರಿಪೇರ್ಡ್ ಬೈ ಬಡಿಕ್ಸ್ ಆರ್ಕ್ ಮೆಥಡ್. ಸೊ ಇದಕ್ಕೆ ನಿಮಗೆ ಟೂ ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಏತ್ ಒನ್, ನೇಮ್ ದಿ ಮೆಥಡ್ ಯೂಸ್ ಟು ಕಾಗ್ಯುಲೇಟ್ ಆರ್ ಪ್ರೆಸಿಪಿಟೇಟ್ ಲಿಯೋಫೋಬಿಕ್ ಕೊಲೈಡ್. ಸೊ ಯಾವ ಮೆಥಡಿಂದ ಲಿಯೋಫೋಬಿಕ್ ಕೊಲೈಡ್ನ ನಾವು ಕಾಗ್ಯುಲೇಟ್ ಪ್ರೆಸಿಪಿಟೇಟ್ ಮಾಡ್ಬೋದು ಅಂತಂದರೆ, ಸೊ ಟೂ ಮಾರ್ಕ್ಸ್ಗಿದೂ. ಸೊ ಹಾಗಾಗಿ ಟೂ ಪಾಯಿಂಟ್ಸ್ ಬರೆದಿದ್ದೀನಿ, ಬೈ ಬಾಯ್ಲಿಂಗ್ ಆ್ಯಂಡ್ ಬೈ ಆ್ಯಡಿಂಗ್ ಎಲೆಕ್ಟ್ರೋಲೈಟ್ಸ್. ಸೊ ಇದೆರಡು ಮಾಡೋದ್ರಿಂದ ನಿಮಗೆ ಪ್ರಿಸಿಪಿಟೇಟ್ ಆಗುತ್ತೆ ಲಿಯೋಫೋಬಿಕ್ ಕೊಲೈಡ್ಸ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ದಟ್ ಈಸ್ ಸ್ಟೇಟ್ ಹಾರ್ಡೀಸ್ ಕ್ಲೂಸ್ ರೂಲ್. ಸೊ ಇದ್ರ ಮೇಲೆ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಒನ್ ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಸೊ ಏನಿದು ಹಾರ್ಡೀಸ್ ಕ್ಲೂಸ್ ರೂಲ್ ಅಂತಂದರೆ, ದ ಲಾರ್ಜರ್ ದಿ ವೇಲೆನ್ಸಿ ಆಫ್ ಆ್ಯಕ್ಟಿವ್ ಅಯೋನ್ ದ ಗ್ರೇಟರ್ ಈಸ್ ಇಟ್ಸ್ ಪ್ರಿಸಿಪಿಟೇಷನ್ ಆ್ಯಕ್ಷನ್. ಸೊ ಅಂದರೆ ವೇಲೆನ್ಸಿ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಬೇಗ ಪ್ರಿಸಿಪಿಟೇಷನ್ ಆಗುತ್ತೆ. ಓಕೆ, ಸೊ ಅಲ್ಯೂಮಿನಿಯಂ 3+ ಇದೆ. ಸೊ ಇದನ್ನು ನಾವು ಆ್ಯಡ್ ಮಾಡ್ತಿದ್ದಂಗೆ ಎಲೆಕ್ಟ್ರೋಲೈಟ್, ಸೊ ಇದನ್ನು ನಾವು ಆ್ಯಡ್ ಮಾಡ್ತಿದ್ದಂಗೆ ಬೇಗ ಪ್ರಿಸಿಪಿಟೇಟ್ ಆಗುತ್ತೆ ಅಂತ ಹೇಳ್ತಿರೋದು. ವೇಲೆನ್ಸಿ ಯಾವುದಕ್ಕೆ ಜಾಸ್ತಿ ಇರುತ್ತೋ ಅದು ಬೇಗ ಪ್ರಿಸಿಪಿಟೇಷನ್ ಮಾಡುತ್ತೆ. ದಟ್ ಈಸ್ ವಾಟ್ ಹಾರ್ಡೀಸ್ ಕ್ಲೂಸ್ ರೂಲ್. ಸೊ ಸಿ ಇ ಟಿಗೂ ಬರುತ್ತೆ ಈ ಥರ ಕ್ವಶನ್ಸು. ಸೊ ನೆಕ್ಸ್ಟ್ 10th. ಸೊ ಇಷ್ಟೊತ್ತು ನಾವು 9 ಕ್ವಶನ್ಸ್ ತಂದ್ಕೊಂಡು 2-2 ಮಾರ್ಕ್ಸ್ ನೋಡಿದ್ದೀವಿ. ನೆಕ್ಸ್ಟ್ 1-1 ಮಾರ್ಕ್ಸ್ ನೋಡೋಣ, ಯಾಕಂದರೆ ಈ ಚಾಪ್ಟ್ರಲ್ಲಿ ನಿಮಗೆ ಬರೋದು 2+2+1. ಸೊ ಟೋಟಲ್ ಹೀಗೆ 5 ಮಾರ್ಕ್ಸಲ್ಲಿ ಈ ಥರ ಸ್ಪ್ಲಿಟ್ ಆಗಿರುತ್ತೆ ನಿಮಗೆ ಕ್ವಶನ್ಸು. ಓಕೆ, ಸೊ 1 ಮಾರ್ಕ್ಸ್ ಕ್ವಶನ್, ಇದಿಷ್ಟರಲ್ಲಿ ಯಾವ್ದಾದ್ರು ಒಂದು ಕೇಳ್ಬೋದು, ವಾಟ್ ಆರ್ ದಿ ವ್ಯಾಲ್ಯೂಸ್ ಆಫ್ ಡೆಲ್ಟಾ ಜಿ, ಡೆಲ್ಟಾ ಹೆಚ್ ಆ್ಯಂಡ್ ಡೆಲ್ಟಾ ಎಸ್, ಗಿಫ್ಟ್ ಫ್ರೀ ಎನರ್ಜಿ, ಎಂಥಾಲ್ಪಿ ಆ್ಯಂಡ್ ಎಂಟ್ರೋಪಿ ಡ್ಯೂರಿಂಗ್ ಅಡ್ಸಾಪ್ಷನ್. ಅಡ್ಸಾಪ್ಷನ್ ಆದಾಗ ಏನು ವ್ಯಾಲ್ಯೂ ತೋರಿಸುತ್ತೆ, ಆರ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತಲೂ ಕ್ವಶನ್ ಬಂದಿರ್ಬೋದು. ಓಕೆ, ಸೊ ಡೆಲ್ಟಾ ಜಿ, ಡೆಲ್ಟಾ ಹೆಚ್ ಆ್ಯಂಡ್ ಡೆಲ್ಟಾ ಎಸ್ ಮೂರು ಕೂಡ ನೆಗೆಟಿವ್ ವ್ಯಾಲ್ಯೂ ತೋರಿಸುತ್ತೆ, ಅಂದರೆ ಡಿಕ್ರೀಸ್ ಆಗುತ್ತೆ. ಓಕೆ, ಡಿಕ್ರೀಸ್ ಆರ್ ಇನ್ಕ್ರೀಸ್ ಅಂತ ಕೇಳಿದ್ರೆ ಡಿಕ್ರೀಸಿಂಗ್ ಅಂತ ಬರೀಬೇಕಾಗುತ್ತೆ. ಸೊ ಇಂಪಾರ್ಟೆಂಟ್ ಕ್ವಶನ್ ಇದು, ಅವಾಗವಾಗ ಕೇಳ್ತಾ ಇರ್ತಾರೆ, ನೆಗೆಟಿವ್ ಮೂರು ಕೂಡ ನೆಗೆಟಿವ್ ವ್ಯಾಲ್ಯೂ. ನೆಕ್ಸ್ಟ್, ವಾಟ್ ಈಸ್ ಅಡ್ಸಾಪ್ಷನ್ ಐಸೋಥರ್ಮ್? ಸೊ ಆವಾಗಲೇ ಅಡ್ಸಾಪ್ಷನ್ ಐಸೋಥರ್ಮ್ದು ಗ್ರಾಫ್ ನೋಡಿದ್ವಿ, ಅದ್ರ ಡೆಫಿನೇಷನ್ ಕೇಳಿದ್ದಾರೆ ಇದು 1 ಮಾರ್ಕ್ಸ್ಗೆ. ದ ಕರ್ವ್ ಒಬ್ಟೈನ್ ಬೈ ಪ್ಲಾಟಿಂಗ್ ರೇಟ್ ಆಫ್ ಅಡ್ಸಾಪ್ಷನ್ ದಟ್ ಈಸ್ X/m ಅಗೇನ್ಸ್ಟ್ ಪ್ರೆಷರ್ ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಇಸ್ ಕಾಲ್ಡ್ ಅಡ್ಸಾಪ್ಷನ್ ಐಸೋಥರ್ಮ್. ಸೊ ನೆಕ್ಸ್ಟ್ 12th, ಜಿಯೋಲೈಟ್ಸ್ ಆರ್ ಗುಡ್ ಶೇಪ್ ಸೆಲೆಕ್ಟಿವ್ ಕ್ಯಾಟಲಿಸಿಸ್ ಗಿವ್ ರೀಸನ್. ಸೊ ಜಿಯೋಲೈಟ್ಸು ಯಾವುದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ವಿ, ಗುಡ್ ಶೇಪ್ ಸೆಲೆಕ್ಟಿವ್ ಕ್ಯಾಟಲಿಸ್ಗೆ ಎಕ್ಸಾಂಪಲ್ ಕೊಟ್ಟಿದ್ವಿ. ಬಟ್ ರೀಸನ್ ಏನು, ಯಾಕೆ ಅದನ್ನ ಶೇಪ್ ಸೆಲೆಕ್ಟಿವ್ ಕ್ಯಾಟಲಿಸ್ ಅಂತ ಕರಿತೀವಿ ಅಂತಂದರೆ, ರೀಸನ್ ಇಟ್ ಈಸ್ ಡ್ಯೂ ಟು ಹನಿಕೋಮ್ ಲೈಕ್ ಸ್ಟ್ರಕ್ಚರ್. ಓಕೆ,
It is due to honeycomb-like structure. Zeolites are good shape selective catalyst. Okay, what are the uses of zeolites? ಏನು ಜಿಯೋಲೈಟ್ಸ್ ಇಂದ ಏನು ಯೂಸಸ್ ಇದೆ ಮತ್ತೆ ಅಂತಂದರೆ ಜಿಯೋಲೈಟ್ಸ್ ಆರ್ ಯೂಸ್ಡ್ ಆ್ಯಸ್ ಎ ಕ್ಯಾಟ್ಲಿಸ್ಟ್ ಇನ್ ಪೆಟ್ರೋಲಿಯಂ ಇಂಡಸ್ಟ್ರೀಸ್. ಸೊ ಪೆಟ್ರೋಲಿಯಂ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತೀವಿ. ಅದಾದಮೇಲೆ ಇಟ್ ಈಸ್ ಯೂಸ್ಡ್ ಫಾರ್ ರಿಮೂವಿಂಗ್ ಹಾರ್ಡ್ನೆಸ್ ಆಫ್ ವಾಟರ್. ಹಾರ್ಡ್ನೆಸ್ ಆಫ್ ವಾಟರ್ ಸೊ ಪ್ಯೂರಿಫಿಕೇಶನ್ ಆಫ್ ವಾಟರಲ್ಲಿ ಯೂಸ್ ಮಾಡ್ತೀವಿ. ಯೂಸ್ ಫಾರ್ ರಿಮೂವಿಂಗ್ ಹಾರ್ಡ್ನೆಸ್ ಆಫ್ ವಾಟರ್. ನೆಕ್ಸ್ಟ್ ಹೋಗೋಣ. ವಾಟ್ ಈಸ್ ಎಮಲ್ಷನ್? ಆ್ಯಕ್ಚುಲಿ ಈ ವರ್ಷ ಎಮಲ್ಷನ್ನು ಡಿಲೀಟ್ ಆಗಿದೆ. ಬಟ್ ವಾಟ್ ಈಸ್ ಎಮಲ್ಷನ್ ಅಂತ ಬರ್ತಿರೋ ಕ್ವಶನ್ ಇದು. ದಿಸ್ ಈಸ್ ಫ್ರಮ್ ಕೊಲೈಡ್ಸ್. ಸೊ ಕೊಲೈಡ್ಸಲ್ಲಿ ನಿಮಗೆ ಡಿಸ್ಪರ್ಸಿವ್ ಫೇಸ್, ಡಿಸ್ಪರ್ಷನ್ ಮೀಡಿಯಮ್ ಅಂತ ನಿಮಗೆ 7 ಟೈಪ್ಸ್ ನಿಮಗೆ ಡಿವೈಡ್ ಆಗಿದೆ. ಓಕೆ, ಸಾಲಿಡ್ ಇನ್ ಗ್ಯಾಸ್, ಸೊ ಲಿಕ್ವಿಡ್ ಇನ್ ಲಿಕ್ವಿಡ್, ಸಾಲಿಡ್ ಇನ್ ಲಿಕ್ವಿಡ್. ಸೊ ಈ ಥರ ನಿಮಗೆ ಟೈಪ್ಸ್ ಆಗಿ ಡಿವೈಡ್ ಆಗಿದೆ. 8 ಕೊಲೈಡಿಯಲ್ ಸಿಸ್ಟಮ್ ಆಗಿ ಡಿವೈಡ್ ಆಗಿದೆ. ಸೊ ಅದರಲ್ಲಿ ನಿಮಗೆ ಡೆಫಿನೇಷನ್ಸ್ ಕೇಳ್ತಾರೆ ಕೊಲೈಡಿಯಲ್ ಸಿಸ್ಟಮಲ್ಲಿ. ಅದರಲ್ಲಿ ಎಮಲ್ಷನ್ ತೊಗೊಂಡಿದ್ದೀನಿ, ಜೆಲ್ಸ್ ಮತ್ತು ಸಾಲ್. ಎಮಲ್ಷನ್ ಅದರಲ್ಲಿ ಬರುತ್ತೆ, ಕೊಲೈಡಿಯಲ್ ಕೊಲೈಡ್ಸಲ್ಲಿ ಬರೋದು ಎಮಲ್ಷನ್. ನಾನಿಲ್ಲಿ ಡೆಫಿನೇಷನ್ ಕೊಡ್ತಾ ಇರೋದು. ಓಕೆ, ವಾಟ್ ಈಸ್ ಎಮಲ್ಷನ್? ಎಮಲ್ಷನ್ ಇಸ್ ಎ ಕೊಲೈಡಿಯಲ್ ಸಿಸ್ಟಮ್ ಇನ್ ವಿಚ್ ಬೋತ್ ಡಿಸ್ಪರ್ಸಿಡ್ ಫೇಸ್ ಆ್ಯಂಡ್ ಡಿಸ್ಪರ್ಷನ್ ಮೀಡಿಯಮ್ ಆರ್ ಲಿಕ್ವಿಡ್. ನೆನ್ಪಿಟ್ಕೋಬೇಕು, ಇಂಪಾರ್ಟೆಂಟ್ ಕ್ವಶನ್ ಇದು. ಎಮಲ್ಷನ್, ಎಮಲ್ಷನ್ ಅಂದ ತಕ್ಷಣ ಎರಡು ಲಿಕ್ವಿಡ್ ಆಗಿರುತ್ತೆ. Both dispersed phase and dispersion medium are liquid. So, what is gel? So, gel is a colloidal system in which dispersed phase is liquid. Dispersion medium is solid. Dispersed phase is liquid, dispersion medium is solid. Okay? Emulsion and takshna L and the name pidkoli. So, gels and takshna L, liquid alirathe dispersed phase. Solid dispersion medium. Next, what is sol? Sol is a colloidal system in which the dispersed phase is solid and dispersion medium is liquid. ಈ sol ಅನ್ನ ವರ್ಡ್ ಅಲ್ಲೇ ಬರ್ತಿದೆ, ಎಸ್ ಎಲ್. ಸೊ ಸಾಲಿಡ್ ಇನ್ ಲಿಕ್ವಿಡ್ ಆಗೋಗುತ್ತೆ. ಓಕೆ, ಡಿಸ್ಪರ್ಸಿಡ್ ಫೇಸ್ ಇಸ್ ಸಾಲಿಡ್, ಡಿಸ್ಪರ್ಷನ್ ಮೀಡಿಯಮ್ ಇಸ್ ಲಿಕ್ವಿಡ್. ಸೊ ನೆಕ್ಸ್ಟ್ ಒನ್ ಮಾಸ್ ಕ್ವಶನ್, ವಾಟ್ ಈಸ್ ಕ್ರಾಫ್ಟ್ ಟೆಂಪ್ರೇಚರ್? ದ ಟೆಂಪ್ರೇಚರ್ ಅಬೌವ್ ವಿಚ್ ಮಿಸಿಲಿ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್. ಸೊ ಈ ಚಾಪ್ಟರ್ ನಿಮಗೆ ಡೌಟ್ ಬಂತು ಅಂತಂದರೆ ಈ ಕಂಪ್ಲೀಟ್ ಚಾಪ್ಟರ್ ನಾನು ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ನೋಡಿ. ನೆಕ್ಸ್ಟ್, ವಾಟ್ ಈಸ್ CMC? ದ CMC ಅಂತಂದರೆ ಕ್ರಿಟಿಕಲ್ ಮಿಸೈಲ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಫುಲ್ ಫಾರ್ಮ್ ಕ್ರಿಟಿಕಲ್ ಮಿಸೈಲ್ ಕಾನ್ಸಂಟ್ರೇಷನ್. ದ ಫಾರ್ಮೇಷನ್ ಆಫ್ ಮಿಸಿಲಿ ಟೇಕ್ಸ್ ಪ್ಲೇಸ್ ಎಬೋ ಎ ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಈಸ್ ಕಾಲ್ಡ್ CMC. ವಾಟ್ ಈಸ್ ದಿಸ್ ವ್ಯಾಲ್ಯೂ? ವ್ಯಾಲ್ಯೂ ಬಂತು ಅಂದರೆ 10⁻⁴ ಟು 10⁻³ ಮೋಲ್ ಪರ್ ಲೀಟರ್. ಕೆಲವೊಂದ್ಸರಿ ವ್ಯಾಲ್ಯೂ ಕೇಳೋ ಚಾನ್ಸಸ್ ಇರುತ್ತೆ. ಸೊ 10⁻⁴ ಟು 10⁻³ ಮೋಲ್ ಪರ್ ಲೀಟರ್. ನೆಕ್ಸ್ಟ್ ಕ್ವಶನ್ ಇಸ್, ವಾಟ್ ಆರ್ ಸೋಪ್ಸ್? ಸೋಪ್ಸ್ ಆರ್ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಹೈಯರ್ ಫ್ಯಾಟಿ ಆಸಿಡ್. ಸೊ ನೆಕ್ಸ್ಟ್ ಹೋಗೋಣ. ಸೊ ಇದರಲ್ಲಿ 1-1 ಮಾರ್ಕ್ಸ್ ಕ್ವಶನ್ ತುಂಬಾ ಇದೆ. ನೆಕ್ಸ್ಟ್, ವಾಟ್ ಈಸ್ ಪೆಪ್ಟೈಸೇಷನ್? ಏನು ಪೆಪ್ಟೈಸೇಷನ್ ಅಂತಂದರೆ ದ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಫ್ರೆಶ್ಲಿ ಪ್ರಿಪೇರ್ಡ್ ಪ್ರಿಸಿಪಿಟೇಟ್ ಇನ್ ಟು ಕೊಲೈಡಿಯಲ್ ಸಾಲ್. ಪೆಪ್ಟೈಸೇಷನ್ ಅಂದ ತಕ್ಷಣ ಕನ್ವರ್ಷನ್ ಆಫ್ ಪ್ರಿಸಿಪಿಟೇಟ್, ಪ್ರಿಸಿಪಿಟೇಟ್ ಇಂದ ಕೊಲೈಡಿಯಲ್ ಸಾಲ್ಗೆ ಕನ್ವರ್ಟ್ ಆಗೋದನ್ನ ನಾವು ಪೆಪ್ಟೈಸೇಷನ್ ಕರಿತೀವಿ, ಬೈ ಆ್ಯಡಿಂಗ್ ಆ್ಯನ್ ಎಲೆಕ್ಟ್ರೋಲೈಟ್. ನೆಕ್ಸ್ಟ್, ವಾಟ್ ಈಸ್ ಡಯಾಲಿಸಿಸ್? ಇಟ್ ಇಸ್ ಅ ಪ್ರೊಸೆಸ್ ಆಫ್ ಪ್ರೊಸೆಸ್ ಯೂಸ್ ಟು ರಿಮೂವ್ ಟ್ರೂ ಸೊಲ್ಯೂಷನ್ ಫ್ರಮ್ ದಿ ಕೊಲೈಡಿಯಲ್ ಸೊಲ್ಯೂಷನ್ ಬೈ ಮೀನ್ಸ್ ಆಫ್ ಡಿಫ್ಯೂಷನ್ ಥ್ರೂ ಎ ಸೂಟೆಬಲ್ ಮೆಂಬ್ರೇನ್. ಓಕೆ, ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ಟಿಂಡಾಲ್ ಎಫೆಕ್ಟ್? ದ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ದಿ ಕೊಲೈಡಿಯಲ್ ಪಾರ್ಟಿಕಲ್ ಇನ್ ದಿ ಕೊಲೈಡಿಯಲ್ ಸೊಲ್ಯೂಷನ್. ಇಂಪಾರ್ಟೆಂಟ್, ಯಾವ್ದು ಇಂಪಾರ್ಟೆಂಟ್ ಇರುತ್ತೆ ಅದನ್ನ ಅಂಡರ್ಲೈನ್ ಮಾಡಿದ್ದೀನಿ. ದ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ಕೊಲೈಡಿಯಲ್ ಪಾರ್ಟಿಕಲ್ ಇನ್ ದ ಕೊಲೈಡಿಯಲ್ ಸೊಲ್ಯೂಷನ್. ಬ್ರೋನಿಯನ್ ಮೂಮೆಂಟ್ ಅಂತಂದರೆ ದ ಜಿಗ್ಸಾಗ್ ಮೂಮೆಂಟ್, ಪಾರ್ಟಿಕಲ್ಸಲ್ಲಿ ಜಿಗ್ಸಾಗ್ ಮೂಮೆಂಟ್ ಆಗಿ ಮೂವ್ ಆಗ್ತಾ ಇರುತ್ತೆ. ಹೇಗೆ ಜಿಗ್ಸಾಗ್ ಮೂಮೆಂಟ್ ಆಫ್ ಕೊಲೈಡಿಯಲ್ ಪಾರ್ಟಿಕಲ್ ಇನ್ ದಿ ಕೊಲೈಡಿಯಲ್ ಸೊಲ್ಯೂಷನ್ ಇಸ್ ಕಾಲ್ಡ್ ಬ್ರೋಮಿಯಂ ಮೂಮೆಂಟ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ದಟ್ ಇಸ್ 24th one, ವಾಟ್ ಈಸ್ ಎಲೆಕ್ಟ್ರೋಪೋರೋಸಿಸ್? ದ ಮೂಮೆಂಟ್ ಆಫ್ ಕೊಲೈಡಿಯಲ್ ಪಾರ್ಟಿಕಲ್ ಟುವರ್ಡ್ಸ್ ಆನೋಡ್ ಆರ್ ಕ್ಯಾಥೋಡ್ ಅಂಡರ್ ಆನ್ ಅಪ್ಲೈಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಕಾಲ್ಡ್ ಎಲೆಕ್ಟ್ರೋಪೋರೋಸಿಸ್. ಸೊ ಇಷ್ಟು ನಿಮಗೆ ಕ್ವಶನ್ಸ್ ಇದೆ, ಇದರಲ್ಲಿ ಯಾವುದಾದ್ರೂ 2+2+1 ಆಗಿ ನಿಮಗೆ ಬರಬಹುದು. ಓಕೆ, ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.